ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಗುರುಜಿ ಆಗಲೇ ಮಾತನಾಡ್ತಾ ಇದ್ರಿ ಗ್ರಹಣದ ಬಗ್ಗೆ ಈಗ ಗ್ರಹಣ ಅಂದ ತಕ್ಷಣ ಸಾಕಷ್ಟು ಪ್ರಭಾವ ಬೀರತ್ತೆ ಆದರೆ ತಮ್ಮ ತಮ್ಮ ಗ್ರಹಗತಿಗಳ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ ಕೇವಲ ಗ್ರಹಣದಿಂದ ಎಲ್ಲ ಬದಲಾಗಲ್ಲ ಅಂತ ಪದೇ ಪದೇ ನೀವು ಹೇಳ್ತಾ ಇದ್ರಿ ಈಗ ಕೆಲವೊಂದು ವಿಭಾಗ ಅಂತ ನೋಡೋದಾದ್ರೆ ಈಗ ರಾಜಕಾರಣದ ಮೇಲೂ ಕೂಡ ಈ ಗ್ರಹಣದ ಪರಿಣಾಮ ಅಥವಾ ಪ್ರಭಾವ ಬೀರುತ್ತಾ ಬೀರೋದಾದರೆ ಯಾವ ರೀತಿ ಎಫೆಕ್ಟ್ ಆಗಬಹುದು ಅಂತ ಅಲ್ಲ ರಾಜಕಾರಣ ಅಂದ ತಕ್ಷಣಕ್ಕೆ ಎಲೆಕ್ಷನ್ ಇರೋದು ಇನ್ನು ಏಪ್ರಿಲ್ ಮೇನಲ್ಲಿ ಅಂದರೆ ಇನ್ನು ಆರು ತಿಂಗಳಿದೆ ಆರು ತಿಂಗಳಿರೋದರಿಂದ ಆರು ತಿಂಗಳಲ್ಲಾಗತಕ್ಕಂಥ ಎಲೆಕ್ಷನ್ಗೂ ಪ್ರಭಾವ ಬೀರುತ್ತಿದೆ ಯಾಕೆಂದರೆ ಈ ಸೂರ್ಯಗ್ರಹಣ ಏನಾಗ್ತಿದೆ ಅಮವಾಸ್ಯವತೆಯೇನು ಬಂದಿದೆ ಇದು ಎಷ್ಟು ದಿನ ಪ್ರಭಾವ ಬೀರುತ್ತೆ ಅಂದರೆ ಮುಂದೆ ಸೂರ್ಯಗ್ರಹಣ ಬರೋವರೆಗೂ ಇದರ ಪ್ರಭಾವ ಇರುತ್ತೆ ಅಂತ ಮುಂದೆ ಸೂರ್ಯಗ್ರಹಣ ಬರೋವರೆಗೂ ಆದ್ದರಿಂದ ಎಚ್ಚರಿಕೆ ವಹಿಸಿ ದರ್ಬೆ ಹಾಕಿ ಅಂತ ಮನೇಲಿ ಹೇಳ್ತಾರೆ ಅಂದರೆ ಯಾಕೆಂದರೆ ಈ ಸೋಮು ಸುಂದರ ದೀಕ್ಷಿತರು ಹೇಳಿದರು ಇವರು ಹೇಳಿದರು ಆದರೆ ಅದರ ಮಹತ್ವ ಇವರು ಪೆಂಡಿಂಗ್ ಇಟ್ಟರು ಅಥವಾ ಸಮಯ ಸಿಕ್ಕಿಲ್ಲ ಅವ್ರಿಗೆ ದರ್ಬೆ ಅಂತಕ್ಕಂಥದ್ದು ಪವಿತ್ರ ಅಂತ ಅದಕ್ಕೆ ಹೆಸರು ಅಂದರೆ ಇವಾಗ ನಮಗೆ ಕಳೆದ ಎರಡು ವರ್ಷಗಳಿಂದ ಕರೋನಾ ಬಂತು ಕರೋನ ಬಂದು ಬಹಳಷ್ಟು ಎಲ್ಲ ತೊಂದರೆ ಆಯಿತು ಕರೋನಾ ಬರಬಾರ್ದು ಅಂತ ಏನೆಲ್ಲ ನಾವು ಇಂಜೆಕ್ಷನ್ ತೊಗೊಂಡ್ವಿ ಇಂಜೆಕ್ಷನ್ ತೊಗೊಂಡ್ವಿ ಡೋಸ್ ಮೂರನೇದು ತೊಗೊಂಡ್ವಲ್ಲ ಅದರಿಂದ ನಮಗೇನು ತೊಂದರೆ ಆಗಬಾರ್ದು ಅಂತ ಹಾಗೆ ಗ್ರಹಣದಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥ ದರ್ಬೆ ಹಾಕೋದು ಆ ದರ್ಬೆಯ ಹಿನ್ನೆಲೆಯೇ ರಾಹು ನಾವು ನವಗ್ರಹಗಳಲ್ಲಿ ಒಂದೊಂದು ವೃಕ್ಷಗಳಿಗೂ ಒಂದೊಂದು ಹೆಸರು ಕೊಟ್ಟಿದ್ದೇವೆ ಹಂಗೆ ಆ ದರ್ಬೆ ಅಂತಕ್ಕಂಥದ್ದೇ ರಾಹು ಅಂದರೆ ಈ ಕರೋ ಕರೋನಾಗೆ ಹೇಗೆ ಇಂಜೆಕ್ಷನ್ ತೊಗೊಂಡು ಅದು ಹೇಗೆ ಅವಾಯ್ಡ್ ಮಾಡುತ್ತೆ ಅನ್ನೋ ಸಂಕಲ್ಪ ಇದೆಯೋ ವೈಜ್ಞಾನಿಕವಾಗಿ ಹಂಗೆ ಈ ರಾಹು ಕೇತುಗಳ ಸಮ್ಮೇಳನ ಇರತಕ್ಕಂಥ ಈ ದರ್ಬೆ ಹಾಕ್ಕೊಳ್ಳೋದ್ರಿಂದ ಏನು ಕೇತುಗ್ರಸ್ತ ರಾಹುಗ್ರಸ್ತ ಅಥವಾ ಕೇತುಗ್ರಸ್ತ ಎರಡು ಯಾವುದೇ ಗ್ರಹಣ ಆದಾಗ ದರ್ಬೆನ ಊಟಗಳಲ್ಲಿ ಹಾಕಿದಾಗ ಅದ್ರದ್ದು ನೆಗೆಟಿವ್ ಬರುತ್ತೆ ಅಂತ ಏನು ಇವ್ರು ಹೇಳಿದ್ರು ಆ ನೆಗೆಟಿವ್ನ ಅವಾಯ್ಡ್ ಮಾಡಲಿ ಪರಿವರ್ತನಾ ಯೋಗ ಉಂಟಾಗಲಿ ಅನ್ನೋ ಅರ್ಥದಲ್ಲಿ ದರ್ಬೆ ಅಥವಾ ಪವಿತ್ರವನ್ನು ಉಪಯೋಗಿಸಿ ಅಂತ ಹೇಳೋದು ಅಂದರೆ ದೇವರಿಗಿಂತನೂ ಶಕ್ತಿಶಾಲಿ ದರ್ಭ ಹೌದು ಯಾರು ಇದರ ಮುಂದೆ ಏಕೆಂದ್ರೆ ಯಾವಾಗ ನೋಡಿ ನಾವು ಇನ್ನೂ ಬಹಳಷ್ಟು ಇನ್ನ ಹಳೆ ಹೋಗ್ಬೇಕಾಗುತ್ತೆ ಹಳೆ ಕತೆ ಹೋಗ್ಬೇಕಾಗತ್ತೆ ನವಗ್ರಹಗಳು ಹೇಗೆ ಸೃಷ್ಟಿಯಾದ್ರು ಯಾಕೆ ಸೃಷ್ಟಿಯಾದ್ರು ಅವ್ರ ಉದ್ದೇಶ ಏನು ಅವ್ರ ಸಂಕಲ್ಪ ಏನು ನವಗ್ರಹಗಳದ್ದು ಅಂದರೆ ದೇವಾನ ದೇವತೆಗಳಿದ್ದಾರೆ ನಮಗೆ ಆ ದೇವಾನ ದೇವತೆಗಳು ಅವ್ರದೇ ಕೆಲಸ ಮಾಡ್ತಿದ್ದಾರೆ ಸೃಷ್ಟಿ ಸ್ಥಿತಿ ಲಯ ಅವ್ರ ಕೆಲಸ ಮಾಡ್ಕೊತಾರೆ ಆದರೆ ಇಡೀ ವಿಶ್ವವನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಜನಸ್ತೋಮವನ್ನು ಅವರ ಆಗು ಹೋಗುಗಳನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನವಗ್ರಹಗಳನ್ನು ಸೃಷ್ಟಿ ಮಾಡಿದ್ರು ಮತ್ತೆ ಹೇಳ್ತಾ ಇದ್ದೀನಿ ಕಣ್ಣಿಗೆ ಕಾಣೋದು ಸೂರ್ಯಚಂದ್ರರು ಕಾಣದೇ ಇರೋರು ರಾಹುಕೇತುಗಳು ಮಧ್ಯೆ ಇರತಕ್ಕಂಥ ಕುಜಾದಿ ತಾರಾಗ್ರಹಗಳು ಅಸ್ತ ನೋಡಿ ಹಣೆ ಬರಹ ಹೇಳ್ತಾರಲ್ಲ ಇಲ್ಲಿರ್ತಕ್ಕಂಥದ್ದು ಐದು ನವಗ್ರಹ ಐದು ಗ್ರಹಗಳದು ಬುಧ ಬೆರಳು ರವಿ ಬೆರಳು ಶನಿ ಬೆರಳು ಗುರು ಬೆರಳು ಶುಕ್ರನ್ ಬೆರಳು ಅಂತ ಇದರಲ್ಲೇ ಅಸ್ತದಲ್ಲಿ ಹಣೆ ಬರಹ ಹೇಳ್ಬೋದು ಅಂತ ಫೈವ್ ಎಲಿಮೆಂಟ್ಸ್ ಪಂಚಭೂತಗಳು ಪಂಚತತ್ವಗಳು ಪಂಚೇಂದ್ರಿಗಳು ಪಂಚಜ್ಞಾನಗಳು ಯೋಗಗಳು ಜ್ಯೋತಿಷ್ಯದಲ್ಲಿ ಹೇಳ್ತೀವಿ ಪಂಚ ಮಹಾಪುರುಷ ಯೋಗಗಳು ಅಂತೀವಿ ಪಂಚ ಮಹಾಪುರುಷ ಯೋಗಗಳು ಏನು ಅಂದರೆ ಕುಜ ಸ್ವಂತ ಮನೆಯಲ್ಲಿರೋದು ಗುರು ಸ್ವಂತ ಮನೇಲಿರೋದು ಅಥವಾ ಶುಕ್ರ ಸ್ವಂತ ಮನೆ ರವಿ ಸ್ವಂತ ಮನೆ ಚಂದ್ರ ಅವರವ್ರ ಮನೇಲಿ ಅವರಲ್ಲಿದ್ದರೆ ಈಗ ನಾವು ಮಾತಾಡೋ ಟೈಮ್ಗೆ ಶನಿ ಸ್ವಂತ ಮನೇಲಿದ್ದಾನೆ ಗುರು ಸ್ವಂತ ಮನೆಯಲ್ಲಿದೆ ಶುಕ್ರ ಸ್ವಂತ ಮನೆಯಲ್ಲಿದೆ ನಿನ್ನೆವರೆಗೂ ಬುಧ ಸ್ವಂತ ಮನೇಲಿದ್ದ ಮೊನ್ನೆ ಮೂರು ದಿನಗಳಿಂದ ಚಂದ್ರ ಸ್ವಂತ ಮನೇಲಿದೆ ಐದು ಗ್ರಹಗಳು ಸ್ವಂತ ಮನೇಲಿದ್ದರು ಪಂಚಮಹಾಪುರುಷ ಯೋಗ ಉಂಟಾಗಿತ್ತು ಹೀಗೆ ಎಲ್ಲವೂ ಸರ್ವಂ ಗ್ರಹಾಧೀನಂ ಜಗತ್ ಎಲ್ಲವೂ ಗ್ರಹಗಳ ಅಧೀನದಲ್ಲಿ ನಡೀತಾ ಇರೋದ್ರಿಂದ ಸೃಷ್ಟಿ ಸ್ಥಿತಿ ಲಯ ವಿಶ್ವ ಎಲ್ಲವೂ ಅದು ರಾಜಕೀಯ ಇರ್ಬೋದು ಮತ್ತು ಬೇರೆ ವಿದ್ಯಮಾನಗಳಿರ್ಬೋದು ಹೋಟೆಲ್ ಬಿಸ್ನೆಸ್ ಇರ್ಬೋದು ಸಿನಿಮಾ ಬಿಸ್ನೆಸ್ ಇರ್ಬೋದು ಯಾವುದೇ ಬಿಸ್ನೆಸ್ಸು ಎಲ್ಲ ಅವರವರವರ ಕರ್ಮಾನುಸಾರ ದಶಮ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳನ್ನ ಅನುಸರಿಸಿ ಅವನು ಡಾಕ್ಟರ್ ಆಗ್ತಾನೆ ಇಲ್ಲ ರಾಯಲ್ ಆಗ್ತಾನೆ ಇಲ್ಲ ಇಂಜಿನಿಯರ್ ಆಗ್ತಾನೆ ಇಲ್ಲ ಫೈಲೈಟ್ ಆಗ್ತಾನೆ ಇಲ್ಲ ರೈತ ಆಗ್ತಾನೆ ಇಲ್ಲ ರಾಜಕೀಯ ವ್ಯಕ್ತಿ ಆಗ್ತಾನೆ ಯಾವ ವ್ಯಕ್ತಿಗೆ ರವಿ ಒಳ್ಳೆಯ ಇರ್ತಾನೆ ಅವನು ರಾಜಕೀಯ ವ್ಯಕ್ತಿ ಆಗ್ತಾನೆ ಯಾಕೆಂದರೆ ರವಿ ಸುಪ್ರೀಂ ಪವರ್ ಸೂರ್ಯ ಸೂರ್ಯನಿಲ್ಲದೆ ಜಗತ್ತಲ್ಲಿ ಏನೂ ಇಲ್ಲ ಇವತ್ತಂಥ ಸೂರ್ಯನಿಗೆ ಗ್ರಹಣ ಆದ್ದರಿಂದ ಸೂರ್ಯನಿಗೆ ಗ್ರಹಣ ಆಗ್ತಿದೆ ಇನ್ನು ನಿಮಗೆ ಬರೋ ಕಷ್ಟಗಳು ಯಾವುದಿದು ಅಂತ ಸಮರ್ಥನೆ ಮಾಡೋಕೆ ಇದೆಲ್ಲ ಉದಾಹರಣೆಗಳನ್ನ ಕೊಡ್ಬೋದು ನಾವು ಇದನ್ನೆಲ್ಲ ರಾಮಾಯಣ ಮಹಾಭಾರತನ ಉಲ್ಲೇಖ ಮಾಡಿದಾಗ ಕೃಷ್ಣ ಹುಟ್ಟಿದ್ದೇ ಕಷ್ಟದಲ್ಲಿ ಕೃಷ್ಣ ಹುಟ್ಟಿದಾಗಿಂದೇ ಅವನಿಗೆ ಬರೀ ಅಟೆಂಪ್ಟ್ ಮಾಡ್ರೆ ಆಗಿದ್ದು ಕೃಷ್ಣನ ಮೇಲೆ ಆಗಿದ್ದ ಒಂದು ಪ್ರಭಾವ ಏನು ಅಟೆಂಪ್ಟ್ ಮಾಡ್ರೆ ಅವನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟರು ರಾಕ್ಷಸರು ಆದರೆ ಅವನು ದೇವ ಮಾನವನಾದ್ರಿಂದ ಉಳ್ಕೊಂಬಂದ ಭೂಮಿ ಮೇಲೆ ಹಾಗೆ ಅವನೇ ಅಷ್ಟು ಕಷ್ಟ ಅನುಭವಿಸ್ತಾ ಇನ್ನು ನಮ್ಗೆ ಯಾವ ಕಷ್ಟ ಅಂತ ಹಾಗೆ ಈಗ ರಾಜಕೀಯಕ್ಕೆ ಬರೋದಾದರೆ ನಾವು ಬಹಳಷ್ಟು ಹಿಂದೆ ಹೋದಾಗ ಪುರಾಣಗಳನ್ನ ಉಲ್ಲೇಖ ಮಾಡೋಕ್ಕೆ ಹೋದಾಗ ಬಹಳಷ್ಟು ಒಳ್ಳೊಳ್ಳೆ ಕಥೆಗಳನ್ನ ಹೇಳ್ಬೋದು ಗ್ರಹಣಗಳ ಸಂಬಂಧಪಟ್ಟ ಹಾಗೆ ಹಾಗೆ ನೀವು ಕೇಳ್ತಾ ಇರೋದ್ರಿಂದ ದರ್ಬೆಯ ಮಹತ್ವನ ನಾನು ಹೇಳಿದ್ದು ಮತ್ತು ದರ್ಬೆ ಯಾಕೆ ಹಾಕಬೇಕು ಅನ್ನೋದಕ್ಕೆ ನಾ ಇಲ್ಲ ನಾನು ಅಂದರೆ ಹಾಕಬೇಡ ಏನೂ ಆಗೋಲ್ಲ ಹಾಕಿದ್ರೆ ಒಳ್ಳೆಯದಾಗುತ್ತೆ ತೆಲುಗುನಲ್ಲಿ ಹೇಳ್ತಾರೆ ಬುದ್ಧುಂಟೆ ಭೂ ತಿಂಟಾವು ಲೆಕ್ಕ ಹೊತ್ತೆ ಮನ್ ತಿಂಟಾವು ಅಂತ ನಿನಗೆ ಬುದ್ಧಿ ಇದ್ದರೆ ನೀನು ಅನ್ನ ತಿಂತೆಯಾ ಇಲ್ಲ ಮಣ್ಣು ತಿಂತೀಯಾ ಅಂತ ಅಷ್ಟೆ ನೀನು ನಂಬೋದು ನಮ್ಮದೇ ಇರ್ಬೋದು ದೇವ್ರನ್ನ ನಂಬೋದು ನಮ್ಮದೇ ಇರ್ಬೋದು ಜ್ಯೋತಿಷ್ಯವನ್ನು ನಂಬೋದು ನಮ್ಮದೇ ಇರ್ಬೋದು ಆದ್ರೆ ಕೆಲಸ ಅದು ಮಾಡ್ತಾ ಇರುತ್ತೆ ಸೂರ್ಯ ಉಡ್ತಾ ಇರ್ತಾನೆ ಅಸ್ತ ಆಗ್ತಾ ಇರ್ತಾನೆ ಉಡ್ತಾ ಇರ್ತಾನೆ ಗ್ರಹಣ ನಡೀತಾ ಇರುತ್ತೆ ಹೋಗ್ತಾ ಇರುತ್ತೆ ದೀಪಾವಳಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನೀನು ನಂಬಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ಯಾವ ನಂಬಿಕೆ ಅಪನಂಬಿಕೆ ಮೇಲೂ ಶಾಸ್ತ್ರಗಳು ಧರ್ಮಗಳು ನಿಂತಿಲ್ಲ ತನ್ನ ಪಾಳೆ ತಾನು ನಡೀತದೆ ಹಾಗೆ ನೀವು ಕೇಳಿದ ಪ್ರಶ್ನೆಗೆ ರಾಜಕೀಯ ಅಂದಾಕ್ಷಣಕ್ಕೆ ಇನ್ನು ಆರು ತಿಂಗಳ ನಂತರ ಎಲೆಕ್ಷನ್ ಇರೋದರಿಂದ ನಿಜವಾಗಲೂ ಬಹಳಷ್ಟು ಪರಿಣಾಮ ರಾಜಕೀಯದ ಮೇಲೆ ಆಗುತ್ತೆ ಅಷ್ಟೊಳಗಾಗಿ ಯಾವುದನ್ನು ಗ್ರಹಣ ಬಂದರೆ ಅದು ಅಡ್ಡ ಬರುತ್ತೆ ಆ ಗ್ರಹಣಕ್ಕೆ ಆದ್ದರಿಂದ ಈಗ ನೋಡಿ ಬಿ ಬಿ ಎಂ ಪಿ ಎಲೆಕ್ಷನ್ ಆಗಬೇಕಾಯಿತು ಆಗೇ ಇಲ್ಲ ಮಾಡಲೇ ಇಲ್ಲ ಆಯ್ತಾ ಮತ್ತು ಶನಿ ಸ್ವಂತ ಮನೆಯಿಂದ ಹತ್ತನೇ ದೃಷ್ಟಿಯಲ್ಲಿ ಈ ಗ್ರಹಣವನ್ನು ವೀಕ್ಷಣೆ ಇದ್ದಾನೆ ಅದನ್ನು ಯಾರೂ ಹೇಳಲಿಲ್ಲ ನೀವು ಚತುರ್ಗ್ರಹ ಕೂಟ ಅಂತ ಹೇಳಿದರೆ ರವಿಚಂದ್ರ ಬುಧ ಶುಕ್ರ ಮಧ್ಯೆ ಕೇತು ಇರೋದು ಆದರೆ ಶನಿಯ ದೃಷ್ಟಿ ಇದೆ ಮೂರನೇ ದೃಷ್ಟಿ ಗುರುನ ನೋಡ್ತಾ ಇದ್ದಾನೆ ಆದ್ದರಿಂದ ಮಠ ಮಠಾಧಿಪತಿಗಳಿಗೆ ತೊಂದರೆ ಆಯಿತು ಮಠಗಳಿಗೆ ತೊಂದರೆ ಆಯಿತು ಧರ್ಮಕ್ಕೆ ತೊಂದರೆ ಆಯಿತು ಧರ್ಮದ ಒಂದು ಗ್ರಾಟಗಳು ನಡೀತಾ ಇದೆ ಅದು ಗುರು ನೋಡ್ತಾ ಇರೋದ್ರಿಂದ ಮತ್ತೆ ಏಳನೇ ಮನೆ ನೋಡ್ತಾನೆ ಏಳನೇ ಮನೇಲಿ ಯಾರೂ ಇಲ್ಲ ಮತ್ತೆ ಹತ್ತನೇ ಮನೆ ನೋಡ್ತಾನೆ ಹತ್ತನೇ ಮನೇಲಿ ಇವತ್ತು ಗ್ರಹಣ ಆಗ್ತಾ ಇರೋದ್ರಿಂದ ಶನಿ ದೃಷ್ಟಿ ಬಿದ್ದಾಗೆಲ್ಲ ರಾಜಕೀಯ ವ್ಯಕ್ತಿಗಳಿಗೆ ತೊಂದರೆ ಆಗುತ್ತೆ ಮತ್ತು ಬುಧ ಇರೋದ್ರಿಂದ ಬಿಸ್ನೆಸ್ ಮ್ಯಾನುಗಳು ಯಾರು ಮಾಡ್ತಾರೆ ವ್ಯವಹಾರಗಳು ಏನು ಏನು ಮಾಡ್ತಾರೆ ಲಕ್ಷಗಳು ಕೋಟಿಗಳು ಇನ್ವೆಸ್ಟ್ ಮಾಡೋರಿಗೆ ತೊಂದರೆ ಆಗುತ್ತೆ ಮತ್ತು ಶುಕ್ರ ಇದ್ದರೆ ಸಿನಿಮಾ ಕಲಾವಿದ್ರುಗಳಿಗೆ ತೊಂದರೆ ಆಗುತ್ತೆ ಅಂತ ಈ ರೀತಿ ಅವರವರ ಪೋರ್ಟ್ಫೋಲಿಯೋಸ್ ಒಂದೊಂದು ಗ್ರಹಗಳು ಕೂಡ ಒಂದೊಂದು ವಿಭಾಗಕ್ಕೆ ಜ್ಯೋತಿಷದಲ್ಲಿ ನಾವು ಹೇಳ್ತೀವಿ ರವಿ ನೋಡಿದ ತಕ್ಷಣ ತಂದೆ ರವಿ ತಂದೆ ಚಂದ್ರ ತಾಯಿ ಕುಜ ಸಹೋದರ ಬುಧ ಸೋದರ ಮಾವ ಗುರು ಮಕ್ಕಳು ಅಥವಾ ಜೀವ ಶುಕ್ರ ಹೆಂಡತಿ ಅಥವಾ ಗಂಡ ಅಥವಾ ಅವನು ಪಡ್ತಕ್ಕಂಥ ಐಕ ಸುಖ ಏನೆಲ್ಲ ಸುಖ ಭೋಗಗಳಿದೆ ಅದಕ್ಕೆಲ್ಲ ಕಂಟ್ರೋಲ್ ಬೈ ಶುಕ್ರ ಶನಿ ಆಯುಷ್ಕಾರಕ ರಾಹು ಅಜ್ಜಿ ಕೇತು ತಾತ ಅಂತ ಈ ವಿದ್ಯಮಾನಗಳನ್ನ ಜ್ಯೋತಿಷ್ಯದಲ್ಲಿ ನಾವು ಉಲ್ಲೇಖ ಮಾಡೋದ್ರಿಂದ ಇನ್ನು ಹನ್ನೆರಡು ಭಾವಗಳಿದೆ ಹನ್ನೆರಡು ಭಾವಗಳಲ್ಲಿ ತನುಸ್ಥಾನ ಧನಸ್ಥಾನ ಕುಟುಂಬಸ್ಥಾನ ಸಾಮರ್ಥ್ಯಸ್ಥಾನ ಸುಖಸ್ಥಾನ ಪೂರ್ವಪುಣ್ಯಸ್ಥಾನ ಅಧಿಕಾರಸ್ಥಾನ ಮಂತ್ರಿ ಸ್ಥಾನ ಪುತ್ರಸ್ಥಾನ ಆರು ರೋಗ ಸಾಲ ಶತ್ರು ಈ ರೀತಿ ಏಳು ಸಮಸಪ್ತಮ ಸ್ಥಾನ ಅಥವಾ ಸ್ಥಾನ ಎಂಟು ದುಸ್ಥಾನ ಅಥವಾ ನಿಗೂಢ ಸ್ಥಾನ ಅಥವಾ ಮೃತ್ಯುಸ್ಥಾನ ಒಂಬತ್ತು ಭಾಗ್ಯಸ್ಥಾನ ಅಥವಾ ತಂದೆ ಸ್ಥಾನ ಹತ್ತು ಕರ್ಮಸ್ಥಾನ ಅಂದರೆ ಜೀವನ ಏನು ತಿನ್ನೋದಕ್ಕೋಸ್ಕರ ಅನ್ನ ಯಾವುದ್ರಲ್ಲಿ ಸಿಗುತ್ತೆ ನಿನಗೆ ಅಂತ ಅತ್ತೆ ಮನೆ ಅದೇ ಕರ್ಮಸ್ಥಾನ ನೀನು ಹ್ಯಾಂಕರಿಂಗಾಗಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ನಿಮಗೆ ಹಣ ಸಿಗುತ್ತೆ ನೀನು ಅದರಿಂದ ಜೀವನ ನಡೆಸ್ತೀಯಾ ಅಂತ ನಿಮಗೆ ಶುಕ್ರ ಒಳ್ಳೆ ಸ್ಥಾನದಲ್ಲಿದ್ದರೆ ಈ ಫೀಲ್ಡಲ್ಲಿ ಬರೋಕ್ಕೆ ಬಣ್ಣ ಯಾರು ಬಳ್ಕೊಡ್ತಾರೆ ಅವರಿಗೆಲ್ಲ ಶುಕ್ರ ಇರ್ತಾನೆ ಶುಕ್ರ ಒಳ್ಳೆ ಸ್ಥಾನದಲ್ಲಿದ್ದರೆ ಮುಖದ ಮೇಲೆ ಬಣ್ಣ ಬಳ್ಕೊಂಡು ಮೀಡಿಯಾ ಮುಂದೆ ಕುತ್ಕೊಳ್ಳೋಕೆ ಸಾಧ್ಯ ಅದರಲ್ಲೂ ರಾಹು ಕಾಂಬಿನೇಷನ್ ಇರಬೇಕು ಛಾಯಾಗ್ರಹ ಫೋಟೋಗ್ರಫಿ ಕ್ಯಾಮ್ರಾ ಮುಂದೆ ನಿಂತ್ಕೊಬೇಕ್ರೆ ರಾಹುದು ನನಗೀಗ ಶನಿ ದಿವಸ ರಾಹು ಭಕ್ತಿ ನಡೀತಿದೆ ಕ್ಯಾಮ್ರಾ ಮುಂದೆ ನಿಂತಿದ್ದೀನಿ ಹೀಗೆ ಈ ರೀತಿ ಶುಕ್ರ ಶನಿ ರಾಹು ಅಜಿ ತಾತ ಈ ರೀತಿ ಬಂದು ಹತ್ತನೇ ಮನೆ ಕರ್ಮಸ್ಥಾನ ಹನ್ನೊಂದು ಲಾಭಸ್ಥಾನ ಹನ್ನೆರಡು ಸ್ಥಾನ ಹನ್ನೆರಡು ಭಾವಗಳು ಒಂಬತ್ತು ಗ್ರಹಗಳು ದಶಾಭುಕ್ತಿಯನ್ನು ಸೇರಿಸಿ ಹೇಳ್ತಕ್ಕಂಥ ಜ್ಯೋತಿಷ್ಯ ಒಂದಿನಕ್ಕೆ ಒಬ್ಬನಿಗೆ ಹೇಳ್ಬೇಕು ಇದು ಜ್ಯೋತಿಷ್ಯ ರಾಜಕೀಯಕ್ಕೆ ಬಂದಾಗ ಯಾವ ಯಾವ ವ್ಯಕ್ತಿಗಳಿಗೆ ರವಿ ಉನ್ನತ ಸ್ಥಾನದಲ್ಲಿರ್ತಾನೆ ಖಂಡಿತವಾಗಲೂ ಅವರೆಲ್ಲರಿಗೂ ಉದ್ಧಾರ ಆಗ್ತಾರೆ ಯಾರ್ಯಾರು ಚೆನ್ನಾಗಿರಲ್ಲ ಅವರೆಲ್ಲರೂ ಹಾಳಾಗೋಗ್ತಾರೆ ಒಂದು ಮಾತು ಹೇಳ್ತೀನಿ ಹೇಳ್ಬೇಕಾದ ಅಗತ್ಯ ಇಲ್ಲ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನನಗನ್ನಿಸ್ತು ಯಾಕೋ ದ್ವಾರಕೀಶ್ಗೆ ಹೋಗಿ ಮಾತಾಡಿಸಿ ಅವ್ರಿಗೆ ಹೇಳಬೇಕು ಅಂತ ನಾನು ಫೋನ್ ಮಾಡಿ ಸರ್ ನಿಮ್ಮನ್ನು ಭೇಟಿ ಮಾಡಬೇಕು ನಿಮ್ಮ ಬಗ್ಗೆ ನಾನು ಮಾತಾಡಬೇಕು ಅಂದೆ ಯಾರು ನೀವು ಅಂದರು ನನ್ನ ಹೆಸರು ಗೊಟ್ಟಿಗೆ ಶಿವಣ್ಣ ಅಂತ ನಾನು ಜ್ಯೋತಿಷ್ಯದಲ್ಲಿ ಪ್ರೊಫೆಸರು ಕಾಲೇಜ್ ಇದ್ದೀನಿ ನನಗೆ ಏಕೋ ಅನಿಸ್ತು ನಿಮ್ಮ ಬಗ್ಗೆ ಮಾತಾಡಬೇಕು ನಿಮ್ಮನ್ನು ನೋಡಬೇಕು ಅಂತ ನಾನು ಬಂದು ಭೇಟಿ ಹಾಕ್ತೇನೆ ಬೇಡ ಬೇಡ ನಮ್ಮ ಹತ್ರ ಬಹಳ ಜ್ಯೋತಿಷದವರು ಬೇಡ ಅಂದ್ಬಿಟ್ರು ಅವ್ರ ಕರ್ಮ ಅದು ಆವತ್ತೇನಾದರೂ ನಾನೇನೋ ಹೋಗಿ ಅವರ ಜಾತಕವನ್ನು ಪರಿಶೀಲನೆ ಮಾಡಿದರೆ ಇಂತಿಂಥ ಕಾಲದಲ್ಲಿ ಹಿಂಗೆ ಹಿಂಗಾಗುತ್ತೆ ಹುಷಾರಾಗಿರಿ ಅಂತ ಹೇಳ್ಬೋದಾಗಿತ್ತು ಇವತ್ತು ಜ್ಯೋತಿಷ್ಯದಿಂದ ಏನು ಉಪಯೋಗ ಆಗುತ್ತೆ ಅಂದರೆ ನಾನು ಎಲೆಕ್ಷನ್ ನಿತ್ಕೊಂತೀನಿ ಅಂದಾಗ ಬೇಡ ಅಂತ ಹೇಳ್ತೀವಿ ಏಯ್ ನಿನಗೆ ರವಿ ಇಂಥ ಸ್ಥಾನದಲ್ಲಿದ್ದಾನೆ ಭಾಗ್ಯಾಧಿಪತಿ ಇಂಥ ಸ್ಥಾನದಲ್ಲಿ ನಿಂತ್ಕೊಂಬೇಡ ಸೋಲ್ತೀಯ ಅಂತ ಹೇಳ್ತೀವಿ ಆದರೆ ಅವ್ರ ಕರ್ಮ ಕಳೆದಿರಲ್ಲ ತಿಳ್ಕೊಳ್ಳಿ ಕರ್ಮ ಕಳಿದಿರ ಯಾರಿಗೂ ಮರ್ಮ ತಿಳಿಯಲ್ಲ ಕರ್ಮ ಕಳಿಬೇಕು ಆಗಲೇ ಮರ್ಮ ಗೊತ್ತಾಗೋದು ಇದು ಬಹಳ ರೇರ್ ಕರ್ಮ ಹೇಳಿ ಕೇಳದೆ ಕೆಟ್ಟವರು ಅಂತ ಹೇಳಿ ಕೇಳದೆ ಕೆಟ್ಟವರು ಅದಕ್ಕೆ ಬಹಳಷ್ಟು ಉದಾಹರಣೆ ಕೊಡ್ಬೋದು ಆದರೆ ನೀವು ಹೇಳಿದ್ದೀರಾ ಇದು ಪ್ರಶಸ್ತವಾದ ಸಮಯ ಅಲ್ಲ ಈಗ ಬೇಡ ನಾನು ಎಂಥೆಂಥವರೆಗೂ ಹೇಳಿದ್ದೆ ಅವ್ರು ನಾನು ಮಾತು ಕೇಳಿಲ್ಲ ಹಾಳಾಗೋಗಿದ್ದಾರೆ ಅದು ಅವ್ರ ಕರ್ಮ ಅಂದ್ಬಿಟ್ಟು ನಾನು ದೊಡ್ಡ ಮನುಷ್ಯ ಅಂತಲ್ಲ ನಾನು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ ಜ್ಯೋತಿಷ್ಯನು ನನ್ನ ಮೇಲೆ ಪ್ರಭಾವ ಇರುತ್ತೆ ನಾನು ಮೀಡಿಯಾದಲ್ಲಿ ಮಾತಾಡ್ತಿದ್ದಾಗ ಯಾರೂ ಜ್ಯೋತಿಷ್ಯವರೇ ಇರಲಿಲ್ಲ ಎರಡು ಸಾವಿರದ ಆರಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಬಂದಾಗ ನಾನು ಹೇಳಿದ್ದೆ ಗೌರ್ಮೆಂಟ್ ಬರುತ್ತೆ ಅಂತ ಎಲೆಕ್ಷನ್ ಅನೌನ್ಸ್ ಆಗಿರಲಿಲ್ಲ ಆ ಥರ ಹೇಳ್ಬೋದು ಅಂತ ದೊಡ್ಡ ವಿಷಯನೇ ಅಲ್ಲ ಹಣವನ್ನು ನಿರೀಕ್ಷೆ ಪಡೆದೇ ಹೇಳ್ತಕ್ಕಂಥದ್ದು ಜ್ಯೋತಿಷ್ಯ ನಾನು ಜ್ಯೋತಿಷ್ಯ ಹೇಳಿದ್ಮೇಲೆ ನಿನ್ನ ಹತ್ರ ಹಣ ತೊಗೊಬಾರ್ದು ಅದು ಜ್ಯೋತಿಷ್ಯ ಯಾರಿದ್ದಾರೆ ಇವತ್ತೆಲ್ಲ ಕಮರ್ಷಿಯಲ್ ಆಗಿದೆ ಹೊಟ್ಟೆ ಪಾಡಾಗಿದೆ ಬಿಸ್ನೆಸ್ ಆಗಿದೆ ಆದ್ದರಿಂದ ಅದ್ರ ಬಗ್ಗೆ ನಾವೇನು ಮಾತಾಡೋದು ಬೇಡ ಆದರೆ ರಾಜಕೀಯ ಯಾರ್ಯಾರಿಗೆ ಏನೇನಾಗ್ಬೋದು ಅಂದರೆ ಯಾರ್ಯಾರಿಗೆ ಒಳ್ಳೆಯ ಸ್ಥಾನದಲ್ಲಿ ಗುರು ಅಥವಾ ದಶಾನಾಥ ಅಥವಾ ಭಾಗ್ಯಾಧಿಪತಿ ಚೆನ್ನಾಗಿರ್ತಾರೆ ಆ ಭಾಗ್ಯಾಧಿಪತಿ ಭುಕ್ತಿ ನೀಡ್ತಾ ಇರತ್ತೆ ಅವರೆಲ್ಲರಿಗೂ ರಾಜಕೀಯದಲ್ಲಿ ಯೋಗ ಬರುತ್ತೆ ಯಾರ್ಯಾರಿಗೆ ಚೆನ್ನಾಗಿಲ್ಲ ಅದರ ಪ್ರಭಾವ ನೆಗೆಟಿವ್ ಇದ್ದವರಿಗೆ ಅಂದರೆ ಯೋಗವಿದ್ದವನಿಗೆ ಯೋಗವನ್ನು ಕೊಡಬಹುದೇ ವಿನಃ ಯೋಗವಿಲ್ಲದವನಿಗೆ ಯೋಗ ಕೊಡೋಕ್ಕಾಗಲ್ಲ ಈ ಗ್ರಹಣ ಅವ್ರಿಗೂ ಕಾಲಿಳೀತದೆ ಅಂತ ಹೇಳ್ಬೋದು ಅಂತೂ ರಾಜಕೀಯ ವ್ಯಕ್ತಿಗಳಿಗೆ ತೊಂದರೆ ಆಗುತ್ತೆ ಖಂಡಿತ ಉದ್ಯಮಿಗಳಿಗೆ ತೊಂದರೆ ಆಗುತ್ತೆ ಖಂಡಿತ ಏನು ಒಂದು ಸಿನಿಮಾ ಫೀಲ್ಡ್ ಇದೆ ಬಣ್ಣದ ಬದುಕಿನ ಸಿನಿಮಾ ಫೀಲ್ಡ್ ಏನಿದೆ ಶುಕ್ರ ಜೊತೆಯಿಂದ ಅವ್ರಿಗೂ ತೊಂದರೆ ಆಗುತ್ತೆ ಇದು ಖಂಡಿತ ಅದು ಶನಿ ದೃಷ್ಟಿ ಬಿದ್ದರಿಂದ ಇದು ವಿಪರೀತನೂ ಆಗಬಹುದು ಈ ಒಂದು ವಿದ್ಯಮಾನಗಳು ಒಂದು ಈ ಗ್ರಹಣದ ಪ್ರಭಾವ ಮತ್ತು ಮುಂದಿನ ಸೂರ್ಯಗ್ರಹಣ ಬರೋವರೆಗೂ ನಡೀತಾ ಹೋಗುತ್ತೆ ಇದ್ರ ಮಧ್ಯೆ ಚಂದ್ರಗ್ರಹಣ ಇರೋದ್ರಿಂದ ಅದು ಇನ್ನೊಂದ್ಸಲಿ ಮಾತಾಡೋಣ ಚಂದ್ರಗ್ರಹಣ ಇನ್ನು ಗುರುಜಿ ಹೇಳ್ತಾ ಇದ್ರು ಅವರು ಯಾವ ಯಾವ ವಿಭಾಗದವರಿಗೆ ಯಾವ ರೀತಿ ಪ್ರಭಾವ ಬೀರತ್ತೆ ಅಂತ ಹೇಳಿ ನಾವಿರುವಂತಹ ಪ್ರಕೃತಿ ನಮ್ಗೆ ಅತ್ಯಮೂಲ್ಯ ಅಂತ ಹೇಳಿದ್ರೆ ನಾವು ಬದುಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಧಾರ ಅಂತ ಹೇಳಿದ್ರೆ ಪ್ರಕೃತಿ ಅಂತಹ ಪ್ರಕೃತಿ ಮೇಲೆ ಈ ಗ್ರಹಣದ ಪ್ರಭಾವ ಯಾವ ರೀತಿ ಇರುತ್ತೆ ಈಗಾಗಲೇ ಅನುಭವಿಸ್ತಾ ಇದ್ದೀವಿ ಮಳೆಗಾಲ ಇಲ್ಲದ ಕಾಲದಲ್ಲಿ ವಿಪರೀತವಾದ ಕುಂಭದ್ರೋಣ ಮಳೆ ಬೀಳ್ತಾ ಇದೆ ಅಕಾಲಿಕ ಮಳೆ ಅಕಾಲಿಕ ಮಳೆ ಅಂತಂದರೆ ಇದೇ ಎಲ್ಲ ಪ್ರಕೃತಿಯ ವಿಸ್ಮಯಗಳು ಅನೇಕ ಆಗ್ತಾ ಇರ್ತದೆ ಇದ್ದಕ್ಕಿದ್ದಾಗೆ ರೋಗೋಪದ್ರವಗಳು ಬೇರೆ ಈಗ ಮಳೆ ವಿಪರೀತವಾದ ಕಾಲದಲ್ಲಿ ಬರಲಿಲ್ಲ ಅಂತಂದರೆ ಅಕಾಲದಲ್ಲಿ ಬಂದರೆ ತಿನ್ನುವ ಅನ್ನಕ್ಕೆ ಕೂತು ಬರ್ತದೆ ರಾಗಿ ಭತ್ತ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗಿದೆ ಅಲ್ಲಿ ಪ್ರಕೃತಿ ನಾಶ ಆದಾಗ ಆ ಪ್ರಕೃತಿ ವಿಕೃತಿಯಾದಾಗ ಅದರ ಪ್ರಭಾವ ಮನುಷ್ಯನ ಮೇಲೂ ಕೂಡ ಬೀಳ್ತಕ್ಕಂಥದ್ದು ಹೀಗಾಗಿ ಪ್ರಧಾನವಾಗಿ ಈ ಲೋಕದ ಮೇಲೆ ಹೇಳಿದ ಹಾಗೆ ರಾಜಕೀಯ ವ್ಯಕ್ತಿಗಳ ಮೇಲೂ ಇದರ ಪ್ರಭಾವ ಬೀರ್ತದೆ ಅದರ ಜೊತೆಯಲ್ಲಿ ಭೂಮಿಯಲ್ಲಿ ಈ ರೀತಿಯಾದಂತಹ ಗ್ರಹಣಗಳಾದಾಗ ಅದರಿಂದ ತಿನ್ನುವ ಆಹಾರವು ವ್ಯತ್ಯಾಸ ಆ ಮಳೆಯ ವಿಪರೀತದಿಂದ ಆ ಎಲ್ಲವೂ ಬೆಲೆ ಏರುವಂತಹದ್ದು ಈ ರೀತಿಯಾದ ತೊಂದರೆಗಳನ್ನು ನಾವು ಅನುಭವಿಸಬೇಕಾಗ್ತದೆ ಪ್ರಧಾನವಾಗಿ ದ್ವಾದಶ ರಾಶಿಗಳಲ್ಲಿ ಇರತಕ್ಕಂತಹ ಈ ಶುಭ ಫಲವನ್ನು ಯಾವ್ಯಾವ ರಾಶಿಗೆ ನಾವು ನೋಡ್ಬೋದು ಅಂದರೆ ಧನು ರಾಶಿ ಮೂಲ ನಕ್ಷತ್ರ ಧನು ರಾಶಿ ಹಾಗೆ ಧನು ರಾಶಿ ಮಕರ ಮತ್ತು ವೃಷಭ ಸಿಂಹ ನಾಲ್ಕು ರಾಶಿಯವರಿಗೆ ಶುಭ ಫಲವನ್ನು ಈ ಬಾರಿಯ ಗ್ರಹಣ ಇದೆ ನಮಗೆ ಶುಭ ಇದೆ ನಾವೇನು ಮಾಡದೇ ಇದ್ರೂ ಪರವಾಗಿಲ್ಲ ಅಲ್ಲ ಇದೊಂದು ತಿಂಗಳಿನ ಸಂಬಳ ಬರ್ತಾ ಇರ್ತದೆ ಗ್ರಹಣ ಅಂತಂದರೆ ಸಾಧನೆಯನ್ನು ಮಾಡಿ ಪುಣ್ಯಗಳಿಸುವವರಿಗೆ ಬೋನಸ್ ಇದ್ದಾಗೆ ದೀಪಾವಳಿ ಬೋನಸ್ ದೀಪಾವಳಿಗೆ ಬಂದಂತಹ ಗ್ರಹಣ ಈ ಗ್ರಹಣದ ಕಾಲದಲ್ಲಿ ನಾವು ದೇವರ ರಾಮಕೋಟಿ ಅಥವಾ ಕೃಷ್ಣ ಮಂತ್ರ ಅಥವಾ ಯಾವುದಾದ್ರೂ ದೇವರ ಮಂತ್ರವನ್ನು ಜಪ ಮಾಡಿದರೆ ಅಪಾರವಾದ ಪುಣ್ಯವನ್ನು ಖಂಡಿತ ಪಡಿಬೋದು ಧನುರಾಶಿ ವೃಷಭ ರಾಶಿ ಹಾಗೆ ಸಿಂಹರಾಶಿ ಮಕರ ರಾಶಿ ನಾಲ್ಕು ರಾಶಿಯವರಿಗೆ ಒಳ್ಳೆಯ ಶುಭ ಫಲ ಇದೆ ಅಲ್ಲದೆ ಮಿಶ್ರ ಫಲ ಕನ್ಯಾ ಕುಂಭ ಮೇಷ ಮತ್ತು ಮಿಥುನ ನಾಲ್ಕು ರಾಶಿಯವರಿಗೆ ಮಿಶ್ರ ಫಲ ಮಿಶ್ರ ಫಲ ಅಂತಂದರೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಅರ್ಧ ಶುಭ ಅರ್ಧ ಅಶುಭ ಅಂತ ಇನ್ನು ಅನಿಷ್ಟ ಫಲಗಳು ಅಶುಭ ಫಲ ತುಲಾರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮತ್ತು ಮೀನರಾಶಿ ನಾಲ್ಕು ರಾಶಿಯವರಿಗೆ ಅಶುಭ ಫಲ ಅಂತನ್ನೋದು ಈ ಬಾರಿಯ ಗ್ರಹಣದ ಫಲ ಆಗಿದೆ ಯಾಕೆಂತಂದರೆ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರ ನಮ್ಮ ಇಡೀ ಜಗತ್ತಿನಲ್ಲಿ ಕಾಣದೇ ಇರುವಂತಹ ಸೂರ್ಯೋದಯ ಆ ಕಾಣುವಂತಹ ಸೂರ್ಯೋದಯವನ್ನು ಸರಿಯಾದ ಕರಾರುವಾಕ್ಕಾಗಿ ಹೇಳುವಂತಹದ್ದು ಜ್ಯೋತಿಷ್ಯ ಸೂರ್ಯಾಸ್ತವನ್ನು ಹೇಳೋದು ಜ್ಯೋತಿಷ್ಯ ಹೀಗಾಗಿ ನಾವು ಚಿಂತನೆಯನ್ನು ಮಾಡಬೇಕಾದ ಪ್ರಧಾನವಾದಂತಹ ಈ ಗ್ರಹಣದ ಫಲಗಳನ್ನು ಗ್ರಹಣವನ್ನು ನಾವು ಹೇಗೆ ಚಿಂತನೆ ಮಾಡ್ತೇವೆ ಈ ಜ್ಯೋತಿಷ್ಯದ ಮುಖಾಂತರ ನೋಡಿ ಆ ಜ್ಯೋತಿಷ್ಯದ ಮುಖಾಂತರವಾಗಿ ಐದು ಗಂಟೆ ಹನ್ನೆರಡು ನಿಮಿಷಕ್ಕೆ ಗ್ರಹಣದ ಸ್ಪರ್ಶ ಬೆಂಗಳೂರಿನಲ್ಲಿ ಅಂದಾಗ ಸರಿಯಾಗಿ ಆ ಟಚ್ ಕೊಡ್ತದೆ ಗ್ರಹಣ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅದು ಎಲ್ಲ ಸ್ವಚ್ಛ ಆಗ್ತದೆ ಅಂದಾಗ ಆ ಹಿಡಿದಂತಹ ಗ್ರಹಣ ಬಿಡುವಂತಹದ್ದು ಇದೆಲ್ಲ ಆ ಆಗಸದಲ್ಲಿ ಆಗುವಂತಹ ಅದ್ಭುತವನ್ನು ನಮಗೆ ಭೂಮಿಯಲ್ಲಿ ತಿಳಿಸಿಕೊಡುವಂತಹ ಶಾಸ್ತ್ರ ಅದು ಜ್ಯೋತಿಷ್